ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿರ್ಮಾಪಕ ಭರತ್ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಈ ಬಗ್ಗೆ ಸ್ವತಃ ನಿರ್ಮಾಪಕ ಭರತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೂಡ ದರ್ಶನ್ ಅವರ ಅಭಿಮಾನಿ, ಆದರೆ ನನಗೂ ಮನೆ ಇದೆ, ಅವರ ಕಡೆನೂ ಗಮನ ಕೊಡಬೇಕಲ್ವಾ. ಡಿಸೆಂಬರ್ 10 ರಿಂದ ಸಿನಿಮಾ ಶುರು ಮಾಡ್ತೀನಿ ಅಂತ ಹೇಳಿದ್ದೆ, ಅಲ್ಲಿಯವರೆಗೂ ನನಗೆ ಸಮಯ ಬೇಕೆಂದು ಕೇಳಿದ್ದೆ, ಆದರೆ ಅದಕ್ಕೆ ಅವರು ಒಪ್ಪೋದಿಲ್ಲ. ಅತಿಥಿ ಪಾತ್ರದಲ್ಲಿ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವ ಪಾತ್ರದ ವಿಚಾರದ ಬಗ್ಗೆ ಮಾತುಕತೆ ನಡೆದಿತ್ತು. ಅವರು ನನಗೆ ಕರೆ ಮಾಡಿ ಬೆದರಿಕೆ ಹಾಕಿರುವ ಆಡಿಯೋ ಫೇಕ್ ಅಂತ ಧ್ರುವ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಮೈಸೂರಿನಲ್ಲಿರುವ ಚಾಮುಂಡಿ ತಾಯಿ ಮೇಲೆ ಆಣೆ ಮಾಡಿ ಹೇಳಲಿ ಎಂದು ನಿರ್ಮಾಪಕ ಭರತ್ ಹೇಳಿದ್ದಾರೆ. 3.5 ಕೋಟಿ ದುಡ್ಡು ಬರುತ್ತೆ ಅಂದ್ರೆ ನನ್ನ ಫೈನಾನ್ಸರ್, ನಮ್ಮ ಬ್ರದರೇ ನನ್ನ ಫೈನಾನ್ಸರ್, ನನ್ನ ಕಸಿನ್, ಅವರ ಹತ್ರ ನಾನು ಫೈನಾನ್ಸ್ ತಗೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ. ಡಿಸೆಂಬರ್ 10 ತಾರೀಕು ತನಕ ನಂಗೆ ಟೈಮ್ ಕೊಡಿ, 10 ತಾರೀಕು ಅಟ್ ಎನಿ ಕಾಸ್ಟ್ ಮಾತು ತಪ್ಪದಂಗೆ ಶುರು ಮಾಡ್ತೀನಿ ಅಂತ ಹೇಳ್ತೀನಿ ದರ್ಶನ್ ಸರ್ಗೆ. ಇಲ್ಲ ಚಿನ್ನ, ನೀನು 10 ತಾರೀಕು ದುಡ್ಡು ಬರುತ್ತಲ್ವಾ, ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡೋದಂತೆ, ಇದೇ ಹೀರೋನ ಹಾಕೊಂಡು, ಇದೇ ಹೀರೋನ ಹಾಕೊಂಡು ಸಿನಿಮಾ ಮಾಡು, ನಾನು ನಿನಗೆ ಏನು ಪ್ರಾಮಿಸ್ ಮಾಡಿದ್ನೋ ಆ್ಯಕ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಗೆಸ್ಟ್ ಅಪಿಯರೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ದರ್ಶನ್ ಸರ್ ನನಗೆ ಪ್ರಾಮಿಸ್ ಮಾಡಿರ್ತಾರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸ್ಟಾರ್ಟ್ ಮಾಡಬೇಕಾದ್ರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬರ್ತೀನಿ. ನವಂಬರ್ 20 ತಾರೀಕು ದರ್ಶನ್ ಸರ್ ನನಗೆ ಅವ್ರ ಮನೆಗೆ ಬಾ ಅಂತ ಹೇಳ್ತಾರೆ. ಮನೆಗೆ ಬೆಳಗ್ಗೆ 11:30 ಸುಮಾರಿಗೆ ಬಾ, ನೀನು ಬಂದು ದುಡ್ಡಿಸ್ಕೊಂಡು ಹೋಗು, ಎನ್ ಓ ಸಿ ಕೊಟ್ಟೋಗು ಅಂತ ಹೇಳ್ತಾರೆ. ಸರಿ ಬಾಸ್ ಅಂತ ಹೇಳ್ತೀನಿ. ಅವತ್ತಿಂದ ಇವತ್ತಿನ ತನಕ ಯಾವುದೇ ಕರೆ ದರ್ಶನ್ ಸರ್ ದರ್ಶನ್ ಸರ್ ಕಡೆಯಿಂದ ಬರಲ್ಲ. ಅವ್ರ ಆಪ್ತರು ಒಬ್ರು ಇದ್ದಾರೆ ಮೈಸೂರಲ್ಲಿ, ಅವ್ರ ಹೆಸರು ಹೇಳೋದು ಬೇಡ, ಪಾಪ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಅವ್ರ ಆಪ್ತರು ಫೋನ್ ಮಾಡಿ ಡಿಸೆಂಬರ್ ತಿಂಗಳು ಹೇಳ್ತಾರೆ, ಸರ್ ನಿಮಗೆ ಸೆಟ್ಲು ಮಾಡಿಸ್ತಾ ಇದೀವಿ, ನೀವು ದರ್ಶನ್ ಸರ್ ಹೆಸರು ಎಲ್ಲೋ ಹೇಳಕ್ ಹೋಗ್ಬೇಡಿ, ನಾವು ಎಲ್ಲೋ ಹೇಳಕ್ ಹೋಗಲ್ಲ, ಸೆಟ್ಲು ಮಾಡ್ತೀವಿ ನಿಮ್ಮ ದುಡ್ಡು ಅಂತ ಹೇಳ್ತಾರೆ. ಬಟ್ ಇವತ್ತಿನ ತನಕ ಯಾವುದೇ ಕಾರಣಕ್ಕೂ ನನಗೆ ಸೆಟ್ಲ್ಮೆಂಟ್ ಆಗಿಲ್ಲ. ಒಂದು ಎರಡನೇದು ಬಂದು ಧ್ರುವನ್ ಅವರು ಫೇಕ್ ಆಡಿಯೋ ಅಂತ ಹೇಳ್ತಾ ಇದ್ದಾರೆ. ಸರ್ ಫೇಕ್ ಆಡಿಯೋ ಇತ್ತು ಅಂದ್ರೆ ಒಂದೇ ಮಾತು ನಾನು ಇವಾಗಲೂ ಹೇಳೋದು, ದರ್ಶನ್ ಸರ್ನು ಕರೆಸಿ, ನಾನು ಬರ್ತೀನಿ, ಧ್ರುವನ್ ಅವರು ಬರಲಿ, ಮೈಸೂರು ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಹೇಳಿ, ಅವ್ರು ನಂಬ ದೇವರು ಒಂದೇ, ನಾನು ನಂಬ ದೇವರು ಒಂದೇ, ಮೂರು ಜನನು ನಿಂತ್ಕೊಳ್ಳೋಣ. ಆ ಆಡಿಯೋ ಫೇಕ್ ಅಂತ ಹೇಳಿದ್ರೆ ನಾನು ಅದೇ ಸ್ಪಾಟ್ ಅಲ್ಲಿ ಅದೇ ಕ್ಷಣದಲ್ಲಿ ಎನ್ ಓ ಸಿ ಕೊಟ್ಟು ಹೋಗ್ತೀನಿ, ಅದೇ ಕ್ಷಣದಲ್ಲಿ ಕಂಪ್ಲೇಂಟ್ ವಾಪಸ್ ತಗೋತೀನಿ. ಆ ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಲಿ. ಒಂದು ಎರಡನೇದು ಬಂದು ನಾವು ಯಾವುದೋ ಸಿನಿಮಾ ಮಾಡಿಲ್ಲ ಅಂತ ಹೇಳ್ತಾರೆ. ಸರ್ ನಿಮ್ಗೆಲ್ಲರಿಗೂ ಕಾಣಿಸ್ತಿರ್ಬೋದು, ಇದು ಸೆನ್ಸಾರ್ ಸರ್ಟಿಫಿಕೇಟ್ ಸರ್, ಇದು ನಮ್ಮ ಬ್ಯಾನರ್ ಅಲ್ಲಿ ಮಾಡಿರೋ ಸೆನ್ಸಾರ್ ಸರ್ಟಿಫಿಕೇಟ್, ಭರತ್ ಸಿನಿ ಕ್ರಿಯೇಷನ್ಸ್, ನಮ್ಮ ತಂದೆ ಮಾಡ್ತಾ ಇದ್ದಾರೆ, ನಂದು ಅದೇ ಬ್ಯಾನರೇ, ಸೆನ್ಸಾರ್ ಸರ್ಟಿಫಿಕೇಟ್ ಇದು. ಆಯ್ತಾ ಸರ್, ನಮ್ಮ ಬ್ಯಾನರ್ ಇವತ್ತಿಂದ ಇಲ್ಲ, 2003-04 ಇದೆ. 2004 ನಮಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಸರ್, ಅಂಬೇಡ್ಕರ್ ಅಂತ ಮೂವಿ ಮಾಡಿದ್ದಾರೆ ನಮ್ಮ ತಂದೆ, ಮನಸ್ಸುಗಳ ಮಾತು ಮಧುರ ಅಂತ ಮಾಡಿದೀವಿ 2007, 2008 ನಮ್ಮ ತಂದೆಯವರು ಡೈರೆಕ್ಷನ್ ಮಾಡಿದ್ದಾರೆ ಗಂಗಾ ಕಾವೇರಿ ಅಂತ ಹೇಳಿ ಸಿನಿಮಾ. ನಾನೇನು ನಿನ್ನೆ ಮೊನ್ನೆಯಿಂದ ಇಲ್ಲ ಸರ್ ಇಂಡಸ್ಟ್ರೀಲಿ, ಚಿಕ್ಕ ವಯಸ್ಸೇ ಇರ್ಬೋದು, ಆದರೆ ನಾನು ಇಂಡಸ್ಟ್ರೀಲಿ ಅವಾಗಿಂದನೂ ಇದ್ದೀನಿ. ಅದೇ ಥರ ಧ್ರುವನವರು, ಅವ್ರ ತಂದೆಯವರು ಪ್ರೊಡ್ಯೂಸರು, ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಆ ಯಪ್ಪಂ ಚೆನ್ನಾಗಿ ಗೊತ್ತ ಹತ್ರ ಈ ಥರ ಮಾತಾಡ್ಸ್ತಾ ಇದಾರಲ್ಲ ಸರ್. ಆಮೇಲೆ ಎಲ್ಲ ಫ್ಯಾನ್ಸ್ಗೂ ಹೇಳ್ತಿದಾರೆ, ಸರ್ ನಾನು ಅದೇ ದರ್ಶನ್ ಸರ್ ಫ್ಯಾನು ಸರ್, ನನ್ನ ಫೋಟೋಗಳು ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಚಿಕ್ಕ ವಯಸ್ಸಿಂದ ನಂದು 6ನೇ ಕ್ಲಾಸ್ 7ನೇ ಕ್ಲಾಸಿಂದ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ, ಫೋಟೋ ತೆಗೆಸ್ಕೊಂಡು ಬಂದಿರೋದು, ನನ್ನ ಹತ್ರ ಫೋಟೋಸು ಇದೆ. ಬರೀ ಫೋಟೋಸ್ ಅಂತ ಅಲ್ಲ, ಅವ್ರ ಜೊತೆ ಯಾವ ಥರ ಇದ್ದೆ ಅಂತ ಎಲ್ಲರಿಗೂ ಗೊತ್ತು. ಇದೇ ನಿಮ್ಮ ಮೀಡಿಯಾಗಳಲ್ಲೇ ದರ್ಶನ್ ಸರು ನನ್ನ ಸೂಪರ್ ಬೈಕ್ ತಗೋತೀನಿ ಸರ್, ನಂದು ಸೂಪರ್ ಬೈಕ್ಸ್ ಫೀಲ್ಡು. ಸೊ ನಾನು ಸೂಪರ್ ಬೈಕ್ಸ್ ತೊಗೊಂಡಾಗ ದರ್ಶನ್ ಸರ್ ಹತ್ರನೇ ಹೋಗಿ ನಾನು ಗಾಡಿಗಳನ್ನ ತೋರಿಸ್ಕೊಂಡು ನಾನು ಬರ್ತಾ ಇದ್ದಿದ್ದು. ಯಾವುದೇ ಬೈಕ್ ತೊಗೊಳ್ಳಿ, ದರ್ಶನ್ ಸರ್ ಹತ್ರನೇ ನಾನು ತೋರಿಸ್ತಾ ಇದ್ದಿದ್ದು, ಅವ್ರ ಮನೆ ಮುಂದೆನೇ ಅನ್ಲೋಡ್ ಮಾಡ್ತಾ ಇದ್ದಿದ್ದು. ಇದು ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಇನ್ನೊಬ್ರು ನಟ ಇದ್ದಾರೆ, ಅವ್ರ ಹೆಸರು ಬೇಡ, ತುಂಬ ದೊಡ್ಡ ನಟ, ಅವ್ರ ಜೊತೆ ನಾನು ತುಂಬ ಚೆನ್ನಾಗಿರ್ತೀನಿ. ಡೈಲಿ ಬೆಳಗ್ಗೆ ಆದರೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು, ಸಿನಿಮಾ ಮಾಡೋಕ್ಕಿಂತ ಮುಂಚಿಂದನು, ಯಾವುದೋ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಮಾಡೋಕ್ಕಿಂತ ಮುಂಚಿಂದನು ನಾನು ಹೋಗ್ತಿದ್ದೆ ಅವ್ರ ಹತ್ರ. ಅವ್ರ ಹತ್ರನೂ ಕಟ್ ಮಾಡಿಸಿದ್ರು, ನಾನು ಅವರು ಒಂದು ನಿಮಿಷ ಬಿಟ್ಟಿರ್ತಾ ಇರಲಿಲ್ಲ, ಆ ಥರ ಇದ್ವಿ. ಅವ್ರ ಹತ್ರನೂ ಈ ಧ್ರುವ ನನ್ನ ಮನುಷ್ಯ ಏನಿದ್ದಾನೋ ಇವ್ನು ಕಟ್ ಮಾಡಿಸಿದ್ದಾನೆ. ಆಮೇಲೆ ಇವ್ರು ಬಾಯಿ ಬಂದಂಗೆ ಮಾತಾಡ್ತಾರೆ ಸರ್, ಒಂದೇ ಮಾತು ಹೇಳೋದು, ಸರ್ ಏನೇ ಇದ್ರು ನಿಮ್ಮದು ವಿತ್ ಪ್ರೂಫ್ ನೀವು ಬನ್ನಿ, ನೀವು ಮಾತಾಡಿರೋ ವಿತ್ ಪ್ರೂಫ್ ನಾನು ಎಲ್ಲರಿಗೂ ಕೊಡ್ತೀನಿ, ಮೀಡಿಯಾ ಪ್ರೆಸ್ ರಿಲೀಸು ಮಾಡ್ತೀನಿ, ಕೋರ್ಟ್ ಮುಖಾಂತರನೂ ಹೋಗ್ತೀನಿ, ನ್ಯಾಯ ಯಾರ ಪರವಾಗಿದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಈಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನನಗೆ ಫೋನ್ ಮಾಡಿ ಬೈತಾ ಇದ್ದಾರೆ, ನಿಮ್ಮ ದರ್ಶನ್ ಸರ್ ಫ್ಯಾನ್ ಆಗಿ ಹಿಂಗೆ ಮಾಡ್ತಾ ಇದೀಯಾ ಅಂತ ಹೇಳ್ತಿದ್ದಾರೆ. ಹೌದು ಸರ್, ದರ್ಶನ್ ಸರ್ ಫ್ಯಾನೇ, ಅಭಿಮಾನನೂ ಒಂದು ಕಡೆ, ಆದರೆ ನನ್ನ ಮನೇನೂ ನಾನು ನೋಡಬೇಕು ಸರ್. ಯಾಕಂದರೆ ನಾವು ಸಾಲ ಸೋಲ ಮಾಡಿ ತಂದಿರ್ತೀವಿ, 2 ರೂಪಾಯಿ ಬಡ್ಡಿ ಕಟ್ತಿರ್ತೀವಿ, 5 ರೂಪಾಯಿ ಬಡ್ಡಿ ಕಟ್ತಾ ಇರ್ತೀವಿ, ಯಾರೂ ಬರಲ್ಲ ಸರ್. ಸಿನಿಮಾ ಗೆದ್ರೆ ಹೀರೋಗೆ ಹೋಗುತ್ತೆ ಹೆಸರು, ನಮಗೆ ಬರಲ್ಲ, ಪ್ರೊಡ್ಯೂಸರ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಹೆಸರು ಬರಲ್ಲ, ಏನು ದುಡ್ಡು ವಾಪಸ್ ಬರುತ್ತೆ. ಸಿನಿಮಾ ಸೋತ್ರೆ ಇನ್ನಷ್ಟು ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಸಮರ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇತರೆ ಸಾಮಾಜಿಕ ಮಾಧ್ಯಮಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.